ಆ ಸಂದರ್ಭದಲ್ಲಿ ಮನೆಗೆ ಬಂದು ತಾನು ಸಾಯಬೇಕು ಅಂತ ಪ್ರಯತ್ನ ಮಾಡ್ತಾರೆ ಚುಮ್ಮಚ್ಚುಮ ಚಳಿ ಇರುವಾಗ ಬಟ್ಟೆ ಎಲ್ಲ ಹಾಕ್ಕೊಂಡು ಎಳ್ಕೊಂಡು ಸಾಯುವಾಗ ಪ್ರಯತ್ನ ಮಾಡಿದ್ರೆ ಆಗೋದಿಲ್ಲ ಬೆಳಿಗ್ಗೆ ಬೇಗ ಎದ್ದು ದೇವರಿಗೆ ಒಂದು ತೀರ್ಥ ಒಂದು ನೀರು ಹಾಕಿಬಿಟ್ಟು ಊರಿಂದ ಹೊರಕ್ಕೆ ಹೋಗಿ ಎಲ್ಲಾದರೂ ಸತ್ತೋಗಿಬಿಡೋಣ ಅಂದ್ಕೊಂಡು ಪ್ರಯತ್ನ ಮಾಡ್ತಾರಂತೆ ಪೂಜೆ ಮಾಡ್ತಾ ಮಾಡ್ತಾ ಕಣ್ಣಲ್ಲಿ ನೀರು ಬಂದಿದೆ ಅವರಿಗೆ ನಿನ್ನ ಪೂಜೆ ಮಾಡುವ ಗೋತ್ರದವರಾಗಿ ನಾವು ಇಂತಹ ಕಷ್ಟವನ್ನು ಅನುಭವಿಸುವಂತಹ ಪರಿಸ್ಥಿತಿ ಬಂತು ಜೊತೆಗೆ ದೇವ್ರ ಮೇಲೆ ಸಿಟ್ಟು ಬಂದು ಎಡಗೈಯಿಂದ ದೇವರಿಗೆ ಗುದ್ದು ಬಿಟ್ಟಿದ್ದಾರೆ ನಿನ್ನ ಕಾರಣದಿಂದ ನಾನು ಸಾಯ್ತಾ ಇದ್ದೀನಿ ಅಂತ ದೇವ್ರ ಮುಂದೆ ಹೇಳಿಕೊಂಡು ಹೊರಗೆ ಬರ್ತಾರೆ ಏ ಮಾಡಿ ಬಾರೋ ಇಲ್ಲಿ ಅಂತ ಕರ್ತಾನೆ ಯಾರು ಅವನು ಅಂತ ಇವರಿಗೂ ಮುಖ ಕಾಣ್ತಾ ಇಲ್ಲ ಅವನಿಗೆ ಇವನು ಮಾಡಿ ಅನ್ನೋದು ಗೊತ್ತಾಗಿದೆ ಆ ಕಾರದಿಂದ ಹಾ ತೀರ್ಥ ಕೊಡು ಇವರು ತೀರ್ಥ ಕೊಟ್ಟಿದ್ದಾರೆ ಆ ಕಾಲದ ಒಂದು ರೂಪಾಯಿಯ ಬೆಳ್ಳಿಯ ನಾಣ್ಯವನ್ನು ನಮ್ಮ ತಂದೆಗೆ ದಕ್ಷಿಣೆಯಾಗಿ ಕೊಡ್ತಾ ಉಂಟು ಆಡ್ತಾ ಆಡ್ತಾ ಕೊನೆಗೆ ಆವತ್ತಿನ ದಿವ್ಸದ ತನಕ ಅವ್ರು ಆಡಿದ್ದಾರೆ ಏನು ಮಾಡಿದ್ರು ಇವ್ರದ್ದು ಹಾಕಿದ ಒಂದು ರೂಪಾಯಿ ಹೋಗ್ತಾ ಇಲ್ಲ ಇಂಥ ಇಡುಗುಂಜಿ ಕ್ಷೇತ್ರ ವಿವಾದಕ್ಕೀಡಾಯ್ತಲ್ಲ ಅದು ಆಡಳಿತಾತ್ಮಕವಾಗಿರ್ಬೋದು ಇನ್ನೊಂದು ಈಗಲೂ ಬಹುಶಃ ವಿವಾದ ಮುಂದುವರೆದಿದೆ ಅಂತ ಅಂದ್ಕೊಡ್ದು ಈಗ ಇಡುಗುಂಜಿಯಲ್ಲಿ ಬಹುತೇಕವಾಗಿ ನೀವು ಭಕ್ತಾದಿಗಳು ಬಂದಾಗ ಆದಂಥ ಘಟನೆಯನ್ನು ಹೇಳಿದರೆ ವ್ಯಕ್ತಿಗತವಾಗಿ ನಿಮ್ಮ ತಂದೆಯವರ ಮೂಲಕ ಅಥವಾ ಒಬ್ಬ ಬ್ರಾಹ್ಮಣರಾಗಿ ಅಲ್ಲಿಯ ಅರ್ಚಕರಾಗಿ ಅಲ್ಲಿಯೇ ನೆಲೆಸಿದವರಾಗಿ ಅಲ್ಲೇ ಹುಟ್ಟು ಬೆಳೆದವರಾಗಿ ನಿಮಗೆ ಕೆಲವು ನಿಮ್ಮ ಮನಸ್ಸ ಆಳದಲ್ಲಿ ಹುದುಗಿದ ಕೆಲವು ಘಟನೆಗಳೇನಾದರೂ ಇದ್ದರೆ ಹೇಳಿ ಇದೆ ಘಟನೆಗಳಿದೆ ಪ್ರಾಯಶಃ ಇದೂ ಕೂಡ ಅನೇಕ ಇದು ಕೆಲವು ಪುಸ್ತಕಗಳಲ್ಲಿ ದಾಖಲಾಗಿದೆ ಒಬ್ಬರು ಕೇಶವ್ ಕುಡ್ಲ ಅಂತ ಒಬ್ಬರು ಇದ್ದರು ಅವರು ಇದನ್ನು ದಾಖಲೆ ಮಾಡಿದರು ನಮ್ಮ ತಂದೆಯವರದೊಂದು ಕಥೆಯನ್ನು ಆ್ಯಕ್ಚುಲಿ ನಮ್ಮ ತಂದೆಯೇ ಇದಕ್ಕೆ ಮುಖ್ಯ ಸಾಕ್ಷಿ ಇದು ಹಿಂದಿನ ಹೆಚ್ಚಿನ ಜನಗಳಿಗೆ ಗೊತ್ತಿರುವಂಥದ್ದು ಅತ್ಯಂತ ತಂದೆಯವರು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿದ್ದಾವಾಗ ಅವ್ರ ಅವರು ತನ್ನ ನನ್ನ ತಾತ ಹೋಗ್ತಾರೆ ತಾತನನ್ನು ಕಳ್ಕೊಂಡ ಸಂದರ್ಭದಲ್ಲಿ ಮೂಲ ಅರ್ಚನೆ ಪೂಜೆಯ ಕೌಟುಂಬಿಕ ಹಿನ್ನೆಲೆ ಹೊಂದದಂತಹ ತಾತ ಸತ್ತೋದಾವಾಗ ತಂದೆಗೆ ಅರ ಯೋಗ್ಯತೆ ಇನ್ನೂ ಬಂದಿದ್ದಿರಲಿಲ್ಲ ಪೂಜೆ ಮಾಡೋದಕ್ಕೆ ಯಾಕೆಂದರೆ ಅಲ್ಲಿ ಮಹಾಪೂಜೆಯನ್ನು ಮಾಡಬೇಕಾದ್ರೆ ಅಲ್ಲಿ ಅವರು ಗೃಹಸ್ಥರಾಗಿರಬೇಕು ಅನ್ನುವಂಥದ್ದಿದೆ ನಮ್ಮ ತಂದೆಯವರು ಹತ್ತು ವರ್ಷನೇನೋ ಚಿಕ್ಕ ವಯಸ್ಸಿನ ಬಾಲಕ ಅತ್ಯಂತ ಬಡತನ ಕಷ್ಟ ಎಲ್ಲೇ ಪರಾನ್ನದಿಂದ ಜೀವನ ಮಾಡಿಕೊಳ್ಬೇಕು ಇವೆಲ್ಲ ಕಷ್ಟಗಳನ್ನು ಸಹಿಸೋದಕ್ಕಾಗ್ದೇ ಅನೇಕ ಸಂದರ್ಭಗಳಲ್ಲಿ ಅವರು ತಾನೇ ಮ ಸತ್ತೋಗ್ಬಿಡಬೇಕು ಅನ್ನೋ ದೃಷ್ಟಿಯಿಂದ ಅಂಗವಸ್ತ್ರ ಅಂತ ಬಟ್ಟೆ ಹೋಗುತ್ತೆ ಅದನ್ನು ಬಿಕ್ಕೊಂಡು ಸಾಯೋ ಪ್ರಯತ್ನವನ್ನೆಲ್ಲ ಮಾಡಿದ್ರಂತೆ ಅವರು ಬೇರೆಯವ್ರ ಹತ್ರ ಕೆಲವು ಈ ಘಟನೆಗಳನ್ನು ಹೇಳುವಾಗ ನಾವು ಕದ್ದು ಕೇಳಿದೆ ಘಟನೆಗಳಿಗೆ ಹಾಗೆ ಅಂತ ಊರಿನಲ್ಲಿದ್ದಕ್ಕೆ ಅನೇಕರಿಗೆ ಇದೆಲ್ಲ ಗೊತ್ತಿರುತ್ತೆ ಈಗಲೂ ಸಾಕಷ್ಟು ಜನ ಗೊತ್ತಿರುವಂಥವ್ರು ಇದ್ದಾರೆ ಊರಿನಲ್ಲಿ ಬೊಮ್ಮನಾಯ್ಕ ಅಂತ ಒಬ್ಬರಿದ್ದರು ಸೌಕಾರ್ ನಾನ್ಬಟ್ರು ಅಂತ ಕರಿತಾ ಇದ್ರು ಈಗಿನ ಈಗಿನ ಪ್ರಧಾನ ಅರ್ಚಕರ ತಾತ ಹಾಗೆ ಇವೆಲ್ಲ ಅತ್ಯಂತ ಇನ್ನು ಗೋಪಾಲ್ ಭಟ್ರು ಅಂತ ನಮ್ಮ ತಂದೆಯವರ ಹಿರಿಯರು ನಮ್ಮ ದಾಯಿವಾದಿಗಳಲ್ಲಿ ಒಬ್ಬರು ಇವರೆಲ್ಲ ಈ ಒಂದು ಪರಿವಾರ ಆಗಿತ್ತು ಇದೆಲ್ಲ ಆ ಸಂದರ್ಭದಲ್ಲಿ ಬಡವರನ್ನ ಸಾಮಾನ್ಯವಾಗಿ ಗೋಳು ಹೊಯ್ಕೊಳ್ಳುವಂತದ್ದು ಒಂದು ಒಂದು ಹಂತದ ವ್ಯವಸ್ಥೆ ಇರುವಂಥದ್ದು ಸಾಮಾಜಿಕ ವ್ಯವಸ್ಥೆ ಅದು ಅಂತಲೇ ಹೇಳಬಹುದು ಇತ್ತದು ಈ ಬಡತನದಲ್ಲಿ ಇದ್ದಂಥವ್ರು ಪರಾನ್ನಕ್ಕೆ ಹೋದ ಆವಾಗ ಕೆಲವು ಸಾರಿ ಇವರನ್ನ ನೋಡಿದ್ರೆ ಬ್ರಾಹ್ಮಣರು ಮಗು ಇದು ಹುಡುಗ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ ಬೇರೆಯವ್ರನ್ನ ಕಂಡಂತೆ ಊಟಕ್ಕೆ ತಡ ಅದೆ ಇಲ್ಲೆಂತ ಬಂದಿದೆಯೋ ಕಡೆ ಕೂತ್ಕೊಳೋ ಹೀಗಿದ್ದೊಂದು ಅಲ್ಲಿಯ ಒಂದು ಭಂಗಿಸಬೇಕು ಭಾಷೆ ಇದೆ ಆ ರೀತಿಯಲ್ಲೆಲ್ಲ ನೊಂದು ಬಡತನ ಮೊದಲೇನೆ ಅನ್ನ ಆಹಾರ ಸಿಕ್ಕದೇ ಹೋದ ಮನುಷ್ಯನ ಪರಿಸ್ಥಿತಿ ಏನಿರ್ಬೋದು ಅಂತ ಕಲ್ಪನೆ ಮಾಡಿಕೊಂಡ್ರೆ ಗೊತ್ತಾಗತ್ತೆ ಬಂದು ಈ ಒಂದು ಹೀನಾಯ ಸ್ಥಿತಿಯನ್ನು ಜೊತೆಗೆ ಬದುಕೋಕ್ಕಾಗದೇ ಇದ್ದ ಪರಿಸ್ಥಿತಿಯನ್ನು ಗಮನಿಸ್ಕೊಂಡು ಅನೇಕ ಸಂದರ್ಭದಲ್ಲಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ರೂ ಆಗದೆ ಏನೋ ಕಾರಣದಿಂದ ಈ ಒಂದು ಮಾಳ್ಕೋಡು ಅಂತ ಅಲ್ಲಿ ಒಂದು ಊರಿನಲ್ಲಿ ಮದುವೆ ಉಪನಯನಕ್ಕೆ ಉಪನಯನಕ್ಕೇನು ಹೋದಾಗ ಇದೇ ಘಟನೆ ಮರುಕಳಿಸುತ್ತೆ ಆ ಸಂದರ್ಭದಲ್ಲಿ ಮನೆಗೆ ಬಂದು ತಾನು ಸಾಯಬೇಕು ಅಂತ ಪ್ರಯತ್ನ ಮಾಡ್ತಾರೆ ಚಿಮ ಚಿಮ ಚಳಿ ಇರುವಾಗ ಬಟ್ಟೆ ಎಲ್ಲ ಹಾಕ್ಕೊಂಡು ಎಳ್ಕೊಂಡು ಸಾಯುವಾಗ ಪ್ರಯತ್ನ ಮಾಡಿದ್ರೆ ಆಗೋದಿಲ್ಲ ಕೊನೆಗೆ ಕೊನೆಗೇನಿಸುತ್ತೆ ಯಾಕೆಂದರೆ ಹೊದ್ಕೊಳ್ಳೋಕೆ ಬಟ್ಟೆ ಬೇರೆ ಇಲ್ಲ ಕೊನೆಗೆ ಅನಿಸುತ್ತೆ ಅಂತಂದರೆ ಅಯ್ಯೋ ಬೆಳಿಗ್ಗೆ ಬೇಗ ಎದ್ದು ದೇವರಿಗೆ ಒಂದು ತೀರ್ಥ ಒಂದು ನೀರು ಹಾಕಿಬಿಟ್ಟು ಊರಿಂದ ಹೊರಕ್ಕೆ ಹೋಗಿ ಎಲ್ಲಾದರೂ ಸತ್ತೋಗ್ಬಿಡೋಣ ಅಂದ್ಕೊಂಡು ಪ್ರಯತ್ನ ಮಾಡ್ತಾರಂತೆ ಆ ನಂತರದಲ್ಲಿ ಹಾಗೇ ಬೆಳಗಿನ ಜಾವನೆ ಬೇಗ ಎದ್ದು ಹೋಗಿ ದೇವರಿಗೆ ನೀರೆಲ್ಲ ಹಾಕಿ ಅರ್ಚನೆ ಪೂಜೆ ಎಲ್ಲ ಮಾಡಿ ಪಡ್ತಾನೆ ಅವನಿಗೆ ಆಹಾರ ಇಲ್ಲ ಜೊತೆಗೆ ಗೌರವ ಇಲ್ಲ ಪೂಜೆ ಮಾಡ್ತಾ ಮಾಡ್ತಾ ಕಣ್ಣಲ್ಲಿ ನೀರು ಬಂದಿದೆ ಅವರಿಗೆ ನೀರು ಬಂದು ಎಂಥ ಒಂದು ನಿನ್ನ ಪೂಜೆ ಮಾಡುವ ಗೋತ್ರದವರಾಗಿ ನಾವು ಇಂತಹ ಕಷ್ಟವನ್ನು ಅನುಭವಿಸುವಂಥ ಪರಿಸ್ಥಿತಿ ಬಂತು ಚಿಕ್ಕ ವಯಸ್ಸಿನಲ್ಲೇ ತಂದೆ ಕಳ್ಕೊಂಡೆ ತಾಯಿ ಪರಿಸ್ಥಿತಿ ಹೀಗೆ ತಾಯಿಗೂ ಸ್ವಲ್ಪ ಅನಾರೋಗ್ಯ ಇತ್ತು ಉಳಿದವ್ರನ್ನೂ ಸಂಭಾಳಿಸ್ಕೊಳ್ಳೋದಕ್ಕೆ ಆಗದೇ ಇದ್ದಂಥ ಪರಿಸ್ಥಿತಿಗೆ ಇದಕ್ಕೆ ಯಾಕಪ್ಪ ನನಗೆ ಈ ಸ್ಥಿತಿ ತಂದೆ ನಿನ್ನ ಕಾರಣದಿಂದ ನಾನು ಸಾಯ್ತೀನಿ ಅಂತ ಆ ದೇವ್ರ ಮುಂದೆ ಹೇಳ್ಕೊಂಡಿದ್ದಾರೆ ಬೆಳಗಿನ ಜಾವ ನಸುಕಿನಲ್ಲಿ ಯಾರೂ ಬಂದಿದ್ದಿರೋಲ್ಲ ನಮ್ಮ ಈಗ ನನ್ನ ತಂದೆ ಈಗಿದ್ದರೆ ನೂರ ಎರಡು ವರ್ಷ ಆಗೋದು ಹೆಚ್ಚು ಕಡಿಮೆ ಸಾವಿರದ ಒಂಬೈನೂರ ಇಪ್ಪತ್ತನೇ ಇಪ್ ಇಪ್ ಮೂವತ್ತನೇ ಇಸ್ವಿ ಹೀಗಿರಬಹುದೇನೋ ಆ ಸಂದರ್ಭದ ಕಾಲಘಟ್ಟವನ್ನು ನಾವು ಕಲ್ ನೀವು ಕಲ್ಪನೆ ಮಾಡ್ಕೊಳ್ಳಿ ಆವಾಗ ಗೊತ್ತಾಗುತ್ತೆ ದೇವಸ್ಥಾನದ ಪರಿಸರ ಈಗ ಈಗಿನ ದೇವಸ್ಥಾನ ಇರಲಿಕ್ಕೆ ಸಾಧ್ಯ ಏನು ಸಾಲಿಲ್ಲ ಆವಾಗ ಅಳು ಬಂದು ಜೊತೆಗೆ ದೇವರ ಮೇಲೆ ಸಿಟ್ಟು ಬಂದು ಅವರು ನಮ್ಮ ತಂದೆ ಸ್ವಲ್ಪ ರೊಡ್ಡ ಅವರು ಎಡಗೈಯಿಂದ ದೇವರಿಗೆ ಗುದ್ದು ಬಿಟ್ಟಿದಾರಂತೆ ನಿನ್ನ ಕಾರಣದಿಂದ ನಾನು ಇದ್ದೀನಿ ಅಂತ ದೇವ್ರ ಮುಂದೆ ಹೇಳಿಕೊಂಡು ಹೊರಗೆ ಬರ್ತಾರೆ ಹೊರಗೆ ಬಂದು ಪ್ರದಕ್ಷಿಣೆ ಹಾಕ್ಕೊಂಡು ತೀರ್ಥ ಎಲ್ಲ ಅರ್ಚನೆ ಮಾಡಿ ಎಲ್ಲ ತಗೊಂಡು ಬಂದಿದ್ದಾರೆ ಹೊರಗೆ ಬರುವಾಗ ಆ ಗೇಟ್ನ ಹತ್ರ ಹಳೆ ಇದು ದೊಣಪೆ ಅಂತೀವಿ ನಾವು ಹೌದೌದು ಅದನ್ನು ದಾಟಿ ಬರುವಾಗ ಒಬ್ಬ ಧಡೂತಿ ಮನುಷ್ಯ ಅಲ್ಲಿ ನಿಂತಿದ್ದನಂತೆ ಅವನು ನಿಂತ್ಕೊಂಡು ಏ ಮಾಡಿ ಬಾರೋ ಇಲ್ಲಿ ಅಂತ ಕರ್ತನಂತೆ ಯಾರು ಅವನು ಅಂತೂ ಇವರಿಗೂ ಮುಖ ಕಾಣ್ತಾ ಇಲ್ಲ ಅವನಿಗೆ ಇವನು ಮಾಡಿ ಅನ್ನೋದು ಗೊತ್ತಾಗಿದೆ ಆ ಕಾರದಿಂದ ಸರಿ ಹೋಗಿದ್ದಾರೆ ಹಾಂ ತೀರ್ಥ ಕೊಡು ಅಂದಿದ್ದಾನೆ ಇವರು ತೀರ್ಥ ಕೊಟ್ಟಿದ್ದಾನೆ ಆ ಕಾಲದ ಒಂದು ರೂಪಾಯಿಯ ಬೆಳ್ಳಿಯ ನಾಣ್ಯವನ್ನು ನಮ್ಮ ತಂದೆಗೆ ದಕ್ಷಿಣೆಯಾಗಿ ಕೊಡ್ತಾ ಇವರಿಗೆ ಒಂದು ರೂಪಾಯಿ ನಾಣ್ಯ ಸಾಯುವನಿಗೆ ಸಾಯ್ಬೇಕು ಅಂತ ಸಂಕಲ್ಪ ಆಗೋಗ್ಬಿಟ್ಟಿದೆ ಮುಂಚಿನ ದಿವಸ ರಾತ್ರಿನೇ ಅದನ್ನೆಲ್ಲ ಪ್ರಯತ್ನ ಮಾಡಿ ಆಗ್ದೇನೆ ಇದು ಇದು ತಗೊಂಡು ಇನ್ನು ಏನು ಮಾಡೋದು ಏನು ಒಂದು ಎರಡು ಇನ್ನೊಂದು ಬೇಡ ಇನ್ನೊಂದು ಹದಿನೈದು ದಿವಸನೋ ಒಂದು ತಿಂಗಳು ನಾನು ಸುಖವಾಗಿರ್ಬೋದು ಈ ನಾಣ್ಯದಿಂದ ಅದಾದ ನಂತರ ಮತ್ತೆ ನನ್ನ ಪರಿಸ್ಥಿತಿ ಏನು ಸಾಯುವುದು ಸಾಯುವುದೇ ಅನ್ನೋ ಸಂಕಲ್ಪದೊಟ್ಟಿಗೆ ಅವರು ಮತ್ತೆ ಪುನಃ ಅದು ತಗೊಂಡು ಮನೆಗೆ ಬಂದು ತೀರ್ಥ ಪ್ರಸಾದ ಎಲ್ಲ ಇಟ್ಟು ಅಮ್ಮನ ಹತ್ರ ಅಜ್ಜಿ ಮನೆಗೋ ಎಲ್ಲಿಗೋ ಹೋಗ್ತೀನಿ ಅಂತ ಹೇಳಿ ಅದೇ ಊಟ ಅಂಗೋಸ್ಕರ ಪಂಚೆ ಜೊತೆಗೆ ಹೊರಡುವಾಗ ಆ ಒಂದು ರೂಪಾಯಿ ನಾಣ್ಯ ಕಂಡಿತು ಸರಿ ಅದನ್ನು ತಕ್ಕೊಂಡು ಯಾವಾಗಲೂ ಗೇಲಿ ಮಾಡ್ತಾಯಿದ್ರಲ್ಲ ಏ ಆವಾಗಿನ ಕಾಲದಲ್ಲಿ ಗಡಿಯಾರದ ಆಟ ಅಂತ ಆಡ್ತಾಯಿದ್ರಂತೆ ಈಗ ಚಾವಿ ಕೊಟ್ಟು ಬಿಟ್ಟರೆ ಅದು ಆ ಮುಳ್ಳು ಎಲ್ಲಿಗೆ ಬಂದು ನಿಲ್ಲತ್ತೆ ಅದರ ಜೊತೆಗೆ ಆಟ ಆಡೋದೊಂದು ಪರಂಪರೆ ಬೊಮ್ಮನಾಯ್ಕನ ಮಕ್ಕಳು ಮರಿಮಕ್ಕಳು ಮೊಮ್ಮಕ್ಕಳೆಲ್ಲ ಇವತ್ತಿಗೂ ಇದ್ದಾರೆ ಆ್ಯಕ್ಚುಲಿ ಈ ಘಟನೆಗಳು ಪಾಪ ಅವ್ರಗಳಿಗೆ ಗೊತ್ತಿರಬೋ ಅವ್ರ ತಾತನ ತಂದೆಯರು ಇದ್ದರೆ ಗೊತ್ತಾಗುತ್ತೆ ತಲೆಮಾರಿದ ತಲೆಮಾರಿಗೆ ಆ ಕತೆ ಹರಿದು ಬಂದದ್ದು ಆ ಸಂದರ್ಭದಲ್ಲಿ ಸರಿ ಒಂದೆರಡು ಆಟ ಆಡಿಕೊಂಡು ಸಾಯೋ ಹೊತ್ತಿಗೆ ಸಂತೋಷವಾಗಿ ಒಂದೆರಡು ಇಷ್ಟು ಸಮಯದಿಂದ ಅವ್ರು ಕೇಳ್ತಾ ಇದ್ರಲ್ಲ ಆಟ ಆಡ್ಕೊಂಡು ಸತ್ತೋಗ್ಬಿಡೋಣ ಅಂತೇಳಿ ಆ ಕಾಯಿನ್ ಅನ್ನು ಎತ್ಕೊಂಡು ಬರ್ತಾರೆ ಬಂದಾವಾಗ ಮೇಲೆ ಬಂದ ತಕ್ಷಣ ಮತ್ತೆ ಪುನಃ ಇದೆಲ್ಲ ಇತ್ತಲ್ಲ ಸಹಜವಾಗಿ ಇಷ್ಟೆಲ್ಲ ಮುಗಿಸಿ ತಯಾರಿ ಮಾಡಿ ಎಲ್ಲ ಮನೆ ಬಾಕಿ ವ್ಯವಸ್ಥೆ ಎಲ್ಲ ಮಾಡಿಕೊಂಡು ಹೊರಡೊತ್ತಿಗೆ ಎಂಟು ಗಂಟೆ ಆಗಿರಬೇಕು ಏಳು ಎಂಟು ಎಂಟು ಗಂಟೆ ಅಷ್ಟೊತ್ತಿಗೆ ಹೊರಕ್ಕೆ ಬಂದ ಆವಾಗ ಮೇಲೆ ಬಂದ ತಕ್ಷಣ ಸಹಜವಾಗಿ ಏಯ್ ಮಾಣಿ ಅಂತ ಅಲ್ಲಿ ಒಂದು ಶೈಲಿ ಇದೆ ಸರಿ ಬರ್ತೇನೆ ಆದರೆ ಎರಡು ಆಟಕ್ಕೆ ಬರ್ತೇನೆ ನಾನು ಎರಡು ಆಟ ಆಡುವಷ್ಟು ಸಾಮರ್ಥ್ಯ ಅವು ಒಬ್ರಲ್ಲಿ ಇರಲಿಲ್ವಂತೆ ಆವಾಗ ಆ ಕಾಲದಲ್ಲಿ ಎಂಟೆಂಟು ಆಣಿ ಅಂದರೆ ಭಾಳ ದೊಡ್ಡ ಹೌದು ಭಾಳ ದೊಡ್ಡ ದಂಬಡಿ ಬಿಲ್ಲಿ ಹಳೆ ಕಥೆಗಳು ಸರಿ ಅವರು ಎರಡು ಮೂರು ಜನ ಒಟ್ಟಾಗಿ ಇವರೊಬ್ಬರು ಎರಡು ಆಟ ಆಡೋದು ಅಂತ ಸರಿ ಅಲ್ಲಿ ನಾಣಪಟ್ರ ಮನೆ ಕಟ್ಟೆ ಅಂತ ಇದೆ ಅದೇ ನೀವು ನೋಡಿರ್ಬೋದು ಆ ದೇವಸ್ಥಾನದ ಆ ಹೋಟೆಲ್ನ ಪಕ್ಕದಲ್ಲಿ ಒಂದು ಮನೆ ಇದೆ ಅಲ್ಲಿ ಕಟ್ಟೆ ಮೇಲೆ ಏನೋ ಕೂತ್ಕೊಂಡು ಆಡಿದ್ದಾರೆ ಇವರು ಆಡ್ತಾ ಆಡ್ತಾ ಕೊನೆಗೆ ಆವತ್ತಿನ ದಿವಸದ ತನಕ ಅವರು ಆಡಿದ್ದಾರೆ ಏನು ಮಾಡಿದ್ರು ಇವ್ರದ್ದು ಅವ್ರು ಹಾಕಿದ ಒಂದು ರೂಪಾಯಿ ಹೋಗ್ತಾ ಇಲ್ಲ ಹಾಕಿದ ಒಂದು ರೂಪಾಯಿ ಹೋಗ್ತಾ ಇಲ್ಲ ಎಲ್ಲ ಬರ್ತಾ ಇದೆ ಆಮೇಲೆ ಎಲ್ಲ ಒಟ್ಟಾಗಿ ಆಡಿದ್ರು ಏನು ಮಾಡಿದ್ರು ದುಡ್ಡು ಹೋಗ್ತಾನೇ ಇಲ್ಲ ಇವರಿಗೆ ಬಂದು ಬಂದು ಅವತ್ತು ಹದಿನಾರು ರೂಪಾಯಿ ಬಂತಂತೆ ಆ ಕಾಲಲ್ಲಿ ಹದಿನಾರು ಅಂದರೆ ಇವತ್ತಿನ ಕಾಲ ಹದಿನಾರು ರೂಪಾಯಿ ಬಂದು ಕೊನೆಗೆ ಇದು ಹೋಗಬೇಕು ನಾನು ಸಾಯ್ಬೇಕು ಅಷ್ಟೇ ಅವ್ರ ಮನಸ್ಸಿನಲ್ಲಿದ್ದಿದ್ದೆ ಅದು ಕೊನೆಗೆ ಇದನ್ನು ಅದು ಮರುದಿವಸ ದಿವಸ ಆ ಮರುದಿವಸ ದಿವಸ ಹೀಗೆ ಎಲ್ಲ ಹೋಗಿ ಹೋಗಿ ಇವರು ಭಾಳ ಬೆಳಗಿನ ಪೂಜೆ ಮುಗಿಸ್ಕೊಳ್ಳೋದು ಆ ನಂತರ ಬರೀ ಇದೇ ಆಗೋಗ್ತಾ ಇತ್ತಂತೆ ಹೀಗೆ ಮಾಡಿ ಮಾಡಿ ಹೆಚ್ಚು ಕಡಿಮೆ ಆ ಕಾಲದಲ್ಲಿ ಒಂದು ನಲವತ್ತೈವತ್ತು ಸಾವಿರ ರೂಪಾಯಿಗಳನ್ನು ಸಂಪಾದನೆ ಮಾಡಿಬಿಟ್ಟಿದ್ರು ಇಲ್ಲಿ ಹಡಿನ ಹಡಿನ ಅಂತ ಇದೆ ಅಲ್ಲಿ ಬೇರೆ ಬೇರೆ ಗುಂಡಿ ಬೈಲು ಬೇರೆ ಬೇರೆ ಇವರ ಅಕ್ಕನ ಮನೆ ಇದ್ದ ಪ್ರದೇಶ ಅಲ್ಲಿ ಇಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಎಲ್ಲ ಹೋಗೋದು ಈ ಥರದ್ದು ಆಟಗಳಲ್ಲಿ ಅವರಿಗೆ ದೇವರು ಹೀಗೆ ದುಡ್ಡು ಕೊಡೋದಕ್ಕೆ ಶುರು ಮಾಡಿಬಿಟ್ಟ ಎಷ್ಟೋ ಸಾರಿ ಇವ್ರನ್ನ ಬಿಡಬೇಕು ಅಂದರೆ ಅನ್ನುವ ದೃಷ್ಟಿಯಿಂದ ಕೂಡ ಘಟನೆಗಳು ನಡೆದಿದ್ದಿದೆ ಕೋಳಿ ಪಡೆ ಜನಗಳನ್ನು ಜೊತೆಗೆ ಕರ್ಕೊಂಡು ರಾತ್ರೋ ರಾತ್ರಿ ಮನೆಗೆ ಬಂದು ಚಾಪಾಟಿ ಎಲ್ಲ ಮಾಡಿ ನನ್ನನ್ನು ಮನೆಗೆ ಮುಟ್ಟಿಸಿದ್ರಿ ಅಂತ ಅವರಿಗೆ ಧನ್ಯವಾದ ಹೇಳಿದಂಥ ಘಟನೆಗಳನ್ನು ಕೂಡ ಅವ್ರು ನೆನೆಸ್ಕೊಡ್ತಾಯಿದ್ರು ಹೀಗೆ ನಡೀತಾ ಇತ್ತು ಪ್ರಾಯಶಃ ದೇವರ ಸಂಕಲ್ಪ ಏನಿತ್ತೋ ಗೊತ್ತಿಲ್ಲ ಕೊನೆಗೆ ಒಂದಿಷ್ಟು ಕಾಲದ ನಂತರ ಇವರು ಸ್ವತಂತ್ರವಾಗಿ ಆ ಸಂ ಇಷ್ಟೆಲ್ಲ ದುಡ್ಡು ಮೇಲೆ ಸಾಯೋ ಮನಸ್ಸು ಯಾರಿಗೆ ಬರುತ್ತೆ ಕೊನೆಗೊಂದು ದಿವಸ ಇವರು ಕೆಲವಲ್ಲೆಲ್ಲ ಕಳ್ಕೊಂಡ್ರು ಹೇಗೆ ಬಂತು ಹಾಗೆ ಎಲ್ಲ ಕಳ್ಕೊಂಡು ಕಳ್ಕೊಂಡು ಅಣ್ಣ ಹುಟ್ಟಿದ ಮದುವೆ ಆಗಿತ್ತು ಮನೆ ನಮ್ಮ ಮನೆಯ ಎಲ್ಲ ವ್ಯವಸ್ಥೆಗಳನ್ನೆಲ್ಲ ತುಂಬ ಚೆನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ರು ಆ ಸಂದರ್ಭದಲ್ಲಿ ದೇವ್ರ ಪೂಜೆ ಮಾತ್ರ ಯಾವತ್ತೂ ಬಿಟ್ಟಿರಲಿಲ್ಲ ಒಂದು ದಿವಸನು ದೇವ್ರ ಪೂಜೆ ಬಿಡ್ತಾ ಇರಲಿಲ್ಲವಂತೆ ಯಾಕೆಂದರೆ ಆ ಒಂದು ರೂಪಾಯಿ ಕೊಟ್ಟವನು ಅವನೇ ಹೊಡೆತ ಒಂದು ರೂಪಾಯಿ ಕೊಟ್ಟಿವೆ ಈ ಬ ನಡೀತಾ ನಡೀತಾ ಇರುವಾಗ ಅಣ್ಣ ಅಪ್ಪನ ವಯಸ್ಸಿಗೆ ಬಂದಿದ್ದ ಆ ಸಂದರ್ಭದಲ್ಲಿ ನಮ್ಮ ತಂದೆಯವರು ದೇವಸ್ಥಾನದ ಪೂಜೆ ಇರುವಾಗ ಒಬ್ಬರು ಬಹಳ ದೊಡ್ಡ ಜನ ಯಾರು ಅಂತ ನನಗೂ ಈಗ ಸರಿ ಜ್ಞಾಪಕ ಇಲ್ಲ ಭಾಳ ಯೋಗ್ಯತೆ ಗೌರವ ದಿಂದು ಕೂಡಿದಂಥ ಜನ ದೇ ಬಂದು ದೇವ್ರ ಮುಂದೆ ಅರ್ಚನೆಗೆ ಪೂಜೆಗೆ ಬಂದಾಗ ಅರ್ಚನೆ ಪೂಜೆ ಮಾಡಿ ಪ್ರಸಾದ ಕೊಟ್ಟು ಆವಾಗ ಆ ದೊಡ್ಡ ಜನ ಬಂದವರು ಒಂದು ರೂಪಾಯಿನ ಬೆಳ್ಳಿ ಕಾಯ್ನನ್ನು ಈ ಆರತಿ ತಟ್ಟೆಗೆ ಹಾಕ್ತಾರೆ ದಕ್ಷಿಣೆಯಾಗಿ ಕೊಡ್ತಾರೆ ಅದು ಯಾವ ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ ತಕ್ಷಣ ನನ್ನ ಅಣ್ಣ ಆ ಒಂದು ರೂಪಾಯಿನ ಎತ್ಕೊಂಡ್ಬಿಟ್ಟಿನಂತೆ ಎತ್ಕೊಂಡ ತಕ್ಷಣ ಏಯ್ ಯಾಕೋ ಅಂದರೆ ಅವ್ರ ಎದುರುಗಡೆಗೆ ಅಸಹ್ಯ ಆಯ್ತಲ್ಲ ಅಂತ ತಂದೆಯವರಿಗೆ ಕೇಳ್ತಾನೆ ಆ ಅಣ್ಣನಿಗೆ ಕೇಳ್ತಾರೆ ಯಾಕೋ ಹಂಗೆ ಎತ್ಕೋಬಾರ್ದು ಅಂತ ಇಲ್ಲ ನೀನು ಜೂಜ್ ಆಡ್ಬಿಡ್ತೀಯಾ ಅಂತ ಮಾತನ್ನು ಹೇಳಿಬಿಟ್ಟಿದ್ದಾರೆ ಇದು ದೇವ್ರ ಮುಂದೆ ನಿಂತ್ಕೊಂಡಿದ್ದೀನಿ ಅವರ ಗೌರವ ಜೊತೆಗೆ ನನಗೆ ಇಷ್ಟೆಲ್ಲ ಕೊಟ್ಟವನು ಅವನೇ ಈ ಬುದ್ಧಿ ಕೊಟ್ಟವನು ಅವನೇ ಇವತ್ತು ಮರ್ಯಾದೆ ಕಳೆದಿದ್ದು ಅವನ ಕಾರಣದಿಂದನೇ ಇರಬೇಕು ಅಂತೇಳಿ ಅವತ್ತಿಗೆ ಇವತ್ತಿಂದ ಬಿಟ್ಟೆ ಅದನ್ನ ಅಂತಂದವರು ಮತ್ತೆ ಸಾಯು ತನಕ ಆ ಜೂಜಿನ ಅಥವಾ ಆಟ ಆಡುವ ಹಂತಕ್ಕೆ ತಿರುಗಿ ಹೋಗಲೇ ಇಲ್ಲ ಅದು ಯಾಕೆ ಹೇಗೆ ಯಾ ನೋಡಿ ಒಂದು ರೂಪಾಯಿನ ಕತೆಯಿಂದ ಶುರುವಾಗಿರೋದು ಅದೇ ಒಂದು ರೂಪಾಯಿನ ಕತೆ ಅದೇ ಒಂದು ರೂಪಾಯಿನ ಬೆಳ್ಳಿಯ ನಾಣ್ಯ ಅದು ಅವನ ಸಮಕ್ಷಮ ಅವನ ಸಮಕ್ಷಮದಲ್ಲಿಯೇ ಈ ಘಟನೆಗಳು ನಡೆದಿದ್ದರಿಂದ ಇದು ಏನು ದೈವ ಸಂಕಲ್ಪ ಹಾಗೆ ಇತ್ತು ಆ ಕಾರಣದಿಂದ ಅಥವಾ ಮುಂದಿನ ಇಷ್ಟೆಲ್ಲ ಘಟನೆಗಳಿಗೆ ಈ ಮನುಷ್ಯ ಒಬ್ಬ ತನಗೆ ಬೇಕು ಅಂತ ಅವನು ಉಳಿಸ್ಕೊಂಡಿದ್ನೇನೋ ಅನ್ನೋ ಕೆಲವು ಮಹಿಮೆಯನ್ನು ಲೀಲೆಯನ್ನು ತೋರಿಸಿದಂಥ ಬಹ ಬಹಳ ಪವಿತ್ರ ಶಕ್ತಿ ಸ್ಥಳ ಅದು ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ ಹಾಗಾಗಿನೇ ಆ ಎಡಗುಂಜಿ ಗಣಪತಿಯ ಮಹಿಮೆ ಪ್ರಪಂಚದಾದ್ಯಂತ ಇದ್ದು ಎಷ್ಟೋ ಜನಗಳು ಅಂದರೆ ಆ ಅವಕಾಶ ಸಿಕ್ಕದೇ ಇರೋದರಿಂದ ತಾವು ಬಹುಶಃ ಹೀಗೆ ಕೆಲವು ಭಕ್ತರನ್ನು ಕೇಳಿದ್ರೆ ಗೊತ್ತಾಗ್ಬೋದು ಇಡುಗುಂಜಿ ಗಣಪತಿಯ ಮಹಿಮೆ ಎಷ್ಟಿದೆ ಅಂತ ಅನೇಕ ಜನಗಳು ಅದರ ಸ್ವಂತ ಅನುಭವವನ್ನು ಹೊಂದಿರ್ತಾರೆ ಅದರ ಪಡೆದಿರ್ತಾರೆ ಅವರು ಅವರುಗಳಿಗೂ ಅದರ ಮಹಿಮೆ ಗೊತ್ತಿದ್ದಿರುತ್ತೆ ಹೇಳೋದಕ್ಕೆ ಅವಕಾಶ ಸಿಕ್ಕಿದ್ದಿರಲ್ಲ ಕೇಳೋದಕ್ಕೆ ನಮಗೂ ಅವಕಾಶ ಸಿಕ್ಕಿದ್ದಿರಲ್ಲ ಬಹುಶಃ ವೀಕ್ಷಕರು ಈ ನಮ್ಮ ಸಂದರ್ಶನವನ್ನು ನೋಡಿ ಅವರಿಗಾದ ಅನುಭವವನ್ನು ನೆನಪು ಮಾಡಿಕೊಳ್ಳ ಅವರ ಮೊಬೈಲ್ನಲ್ಲಿ ಒಂದು ರೆಕಾರ್ಡ್ ಮಾಡಿ ಕಳಿಸಿದರೆ ಬಹುಶಃ ನಾವು ಅದನ್ನು ಪ್ರಕಟಿಸ್ಬೋದು ಆದ್ದರಿಂದ ನಿಮಗೂ ಇದನ್ನು ಹೇಳ್ತಾ ಇದ್ದೇನೆ ನಿಮಗೆ ನಮ್ಮ ಇಡುಗುಂಜಿ ಮಹಾಗಣಪತಿಯ ಸನ್ನಿಧಾನದಲ್ಲಿ ಕಷ್ಟ ಸುಖವನ್ನು ಹೇಳಿಕೊಂಡಾಗ ನಿಮ್ಮ ಬದುಕು ಬದಲಾದದ್ದು ಬೆಳಕಾದದ್ದು ಬಲಿಷ್ಠವಾದದ್ದು ಅನುಗ್ರಹವಾದದ್ದು ಅವನ ಕೃಪೆ ನಿಮ್ಮ ನೆತ್ತಿಗೆ ದಕ್ಕಿದ್ದು ಆ ಥರದ್ದೇನಾದರೂ ಘಟನೆಗಳಿದ್ದರೆ ದಯವಿಟ್ಟು ಕಳಿಸಿ ಒಂದು ಮೊಬೈಲ್ ಹಿಡ್ಕೊಳ್ಳಿ ನಿಮ್ಮದೇ ಮೊಬೈಲ್ ಎದುರಿಟ್ಕೊಂಡು ಅದನ್ನು ರೆಕಾರ್ಡ್ ಮಾಡಿ ಕಳಿಸಿದರೆ ನಾವು ಅದನ್ನು ಪ್ರಕಟಿಸ್ತೇವೆ ನಿಮ್ಮ ನಿಮ್ಮ ಹೆಸರು ನಿಮ್ಮ ಊರು ಏನಾಯಿತು ಅನ್ನೋದನ್ನು ಹೇಳಿದರೆ ಪ್ರಕಟಿಸ್ತೇವೆ ಹೌದು ಹೌದು ಇದೆಲ್ಲ ನನ್ನ ವೈಯಕ್ತಿಕ ನಾನು ಸ್ವತಃ ಕಂಡ ಘಟನೆಗಳನ್ನು ತಮ್ಮ ಗಮನಕ್ಕೆ ಅಥವಾ ನಾನು ಸ್ವತಃ ಕೇಳದ ಘಟನೆಗಳನ್ನು ತಮ್ಮ ಗಮನಕ್ಕೆ ತರುವ ಪ್ರಯತ್ನ ಮಾಡೋದಕ್ಕೆ ತಾವುಗಳು ಅವಕಾಶ ಕೊಟ್ಟಿದ್ದೀರಿ ನಿಮಗೂ ಅನಂತ ಅನಂತ ಹೃತ್ಪೂರ್ವಕ ಧನ್ಯವಾದಗಳು ನಾನು ಇನ್ನೊಂದು ಪ್ರಶ್ನೆಯನ್ನು ನಿಮ್ಮ ಹತ್ರ ಕೇಳಬೇಕು ಅದು ಲೌಕಿಕವಾದದ್ದು ನೀವು ಉತ್ತರಿಸಿದಾದರೂ ಉತ್ತರಿಸಿ ಉತ್ತರಿಸದೇ ಇದ್ರೂ ನನಗೇನು ಸಮಸ್ಯೆ ಇಲ್ಲ ಇಂಥ ಒಂದು ಮಹಾಮಹಿಮವಾದಂಥ ಒಂದು ಸ್ಥಳ ಏನಿದೆ ನಂಬಿದವರಿಗೆ ನಾಲ್ಕಾದು ಹೌದು ಪ್ರಶ್ನಿಸುವವರಿಗೆ ನಾನೇನೂ ಹೇಳುವುದಿಲ್ಲ ಹೌದು ಅದು ಅವರವರ ಹಣೆ ಬರ ಹೌದು ಆದರೆ ಇಂಥ ಇಡುಗುಂಜಿ ಕ್ಷೇತ್ರ ವಿವಾದಕ್ಕಿಡಾಯ್ತಲ್ಲ ಯಾಕೆ ಅದು ಆಡಳಿತಾತ್ಮಕವಾಗಿರ್ಬೋದು ಇನ್ನೊಂದು ಈಗಲೂ ಬಹುಶಃ ವಿವಾದ ಮುಂದುವರೆದಿದೆ ಅಂತ ಅಂದ್ಕೊಳ್ತೇನೆ ಈಗ ಸದ್ಯಕ್ಕೆ ವಿವಾದ ಯಾವುದೂ ಇಲ್ಲ ಕಳೆದ ಒಂದು ಆರೆಂಟು ವರ್ಷಗಳಿಂದ ವಿವಾದಾತೀತವಾಗಿ ಇದೆ ಜನಗಳಲ್ಲಿ ಮತ್ತೆ ಅಲ್ಲಿಯ ವ್ಯವಸ್ಥೆ ಸದ್ಯ ಒಂದು ಪ್ರಶಾಂತತೆಯಿಂದ ನಡ್ಕೊಂಡು ಹೋಗ್ತಾ ಇರುವಂತಹದ್ದು ಮೊದಲನೆಯದು ವಿವಾದ ಎನ್ನುವಂತಹದ್ದು ಎಲ್ಲ ಪುಣ್ಯಕ್ಷೇತ್ರಗಳಲ್ಲೂ ಇರ್ತದೆ ಇಡುಗುಂಜಿಯೇ ವಿಶೇಷ ಅಲ್ಲ ಅಷ್ಟೇ ಒಂದು ಅದರಲ್ಲಿ ಒಂದು ಅದರಲ್ಲಿ ಒಂದು ಇರಬಹುದು ಎರಡನೇ ಗೋಕರ್ಣವು ಈಗ ಮತ್ತೆ ಹೊಸ ಕಮಿಟಿ ಆಗಿದೆ ಹೌದು ಸರ್ಕಾರ ಪ್ರವೇಶ ಮಾಡಿದೆ ಹೌದು ಕೋರ್ಟ್ ಪ್ರವೇಶ ಮಾಡಿದೆ ಹೌದು ಆದರೆ ಇಡುಗುಂಜಿಯಲ್ಲಿ ವಿವಾದ ನಡೆದಿದ್ದು ಆಶ್ಚರ್ಯ ಅಲ್ಲ ಅದು ವಿಶೇಷ ಅಲ್ಲ ಅಂತ ಹೇಳ್ತದೆ ಯಾಕೆ ಅಂತಂದರೆ ನಾನು ಮೊದಲೇ ಹೇಳಿದ್ದೀನಿ ಇದು ಕೈಲಾಸದಿಂದ ಭೂಲೋಕಕ್ಕೆ ತಂದವರೇ ನಾರದರು ಅಲ್ಲೇ ನಾರದ ಬುದ್ಧಿ ಇರಲೇಬೇಕು ಹಾಗಾಗಿ ಸ್ವಲ್ಪ ಮಟ್ಟಿಗೆ ಆಚೆ ಈಚೆ ಆಗಿ ಈ ಕಲಹಪ್ರಿಯನಾದ ನಾರದನ ಕಾರಣದಿಂದ ಕೆಲವು ಕಲಗಳು ಕಲಹಗಳು ಉಂಟಾದಲ್ಲಿ ಆಶ್ಚರ್ಯ ಇಲ್ಲ ಎನ್ನುವಂಥದ್ದು ನೆಲದಗೂಡ ಇರಬಹುದೇನು ಅಂತ ಒಂದು ಇದು ಸಹಜವಾಗಿ ಲೌಕಿಕ ಲೌಕಿಕ ಪ್ರಪಂಚದಲ್ಲಿ ಇವೆಲ್ಲವೂ ಸಹಜ ದೇವರು ನೇರವಾಗಿ ತಾನೇನೂ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಕೆಲವು ಸಾರೆ ನಾನು ಹೇಳಿದ್ನಲ್ಲ ಅವನು ಶುದ್ಧ ಮಾಡುವಾಗ ಅಥವಾ ಸ್ವರ್ಗಕ್ಕೆ ದಾರಿ ಕೊಡುವಾಗ ಅವನು ಕಷ್ಟಗಳನ್ನು ಕೊಟ್ಟು ಇಲ್ಲಿರುವ ಜನಗಳನ್ನು ಶುದ್ಧ ಮಾಡುವ ದೃಷ್ಟಿಯಿಂದ ಕೂಡ ಅವನು ಈ ಕೆಲವು ಲೀಲೆಗಳನ್ನು ತೋರ್ತಾ ಇರಬಹುದು ಅಂತ ತಿಳ್ಕೊಳ್ಳೋದೆ ಹೆಚ್ಚು ಸೂಕ್ತ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಎಷ್ಟು ಅಲ್ಲಿ ಅರ್ಚಕರ ಮನೆತನ ಇದೆ ಇಲ್ಲಿ ಎರಡು ಗೋತ್ರದವರಿದ್ದಾರೆ ಒಂದು ನಮ್ಮ ಮತ್ತು ನಮ್ಮ ದಾಯಾದಿಗಳು ಯಾವ ಗೋತ್ರ ನಮ್ಮದು ಆಂಗಿರಸ ಗೋತ್ರ ಆಂಗಿರಸ ಭಾರತ್ ಪತ್ತ ಭಾರ ಭಾರದ್ವಾಜ ಗೋತ್ರ ಅಂತ ಓಕೆ ಇನ್ನೊಬ್ಬರು ವಶಿಷ್ಠ ಗೋತ್ರ ಅಂತ ನೆನಪು ನನಗೆ ಯಾಕಂದ್ರೆ ನಾನು ಭಾಳ ವರ್ಷಗಳಿಂದ ಈ ಕಡೆಗೆ ಬಂದದ್ದಾದ್ದರಿಂದ ಎಲ್ಲೋ ಅಪರೂಪಕ್ಕೆ ಊರಿಗೆ ಹೋದಾಗ ಅವನು ಮುಂದೆ ನಿಂತ್ಕೊಂಡು ಕೈ ಮುಕ್ಕೊಂಡು ಪೂಜೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಬರ್ತೇನೆ ಎರಡು ಮನೆತನಗಳು ನಮ್ಮಲ್ಲಿ ಎರಡು ಮನೆತನಗಳು ಇನ್ನೊಂದು ಮಂಜುನಾಥ್ ಭಟ್ರು ಅಂತ ಇದ್ದಾರೆ ಅವರು ಅವರ ಮನೆತನದವರು ತುಂಬ ಚೆನ್ನಾಗಿ ಅವರು ಕೂಡ ಪೂಜಾ ವಿಧ ವಿಧಾನ ಮತ್ತು ಅವಧಿಗಳಲ್ಲಿ ಹೇಗೆ ಅಲ್ಲಿ ಎರಡು ಗೋತ್ರದವರಿಗೆ ಆರು ಆರು ತಿಂಗಳ ವರ್ಷದಲ್ಲಿ ಆರು ತಿಂಗಳ ಪೂಜೆ ವಿಧ ಇದಿದೆ ಸಮಯ ಇದೆ ನಮ್ಮಲ್ಲಿ ಎರಡು ನಮ್ಮ ದಾಯಾದಿಗಳು ಇರುವ ಕಾರಣದಿಂದ ನಾವು ವರ್ಷದಲ್ಲಿ ಮೂರು ತಿಂಗಳು ಅಂದರೆ ಹದಿನೈದು ದಿವಸ ನಾವು ಹದಿನೈದು ದಿವಸ ನಮ್ಮ ದಾಯಾದಿಗಳು ಒಂದು ತಿಂಗಳು ಮಂಜುನಾಥ ಭಟ್ ಅವರ ಮನೆತನ ಮತ್ತೆ ಹೀಗೆ ಇದು ಪರಿವರ್ತನೆ ಆಗ್ತಾ ಇರ್ತದೆ ಪುನರಾವರ್ತನೆ ಆಗ್ತಾ ಇರ್ತದೆ ಕರೆಕ್ಟ್ ನಿಮ್ಮೊಳಗೆ ಯಾವುದೇ ಯಾವ್ದೇ ಎಲ್ಲರೂ ಸಮಾನ ಮನಸ್ಕರ ಈಗ ವಿವಾದ ಬಗೆಹರದ ಯಾವ ರೀತಿಯಲ್ಲಿ ಬಗೆಹರಿತ್ತು ಮೊದಲು ದೇವಾಲಯದ ಟ್ರಸ್ಟಿಗಳಿಗೆ ಮತ್ತೆ ಅರ್ಚಕರಲ್ಲಿ ವಿವಾದಗಳಿತ್ತು ಅದು ಪ್ರಾರಂಭಿಕ ಹಂತದಲ್ಲಿಯೂ ನಾನು ಅತ್ಯಂತ ಚಿಕ್ಕವನಾಗಿದ್ದಾಗಲೇ ಅದನ್ನು ತಂದೆಯವರ ಕಾಲದಿಂದಲೇ ತಂದೆಯವನ ಕಾಲದಿಂದಲೇ ಅದು ಪೂರ್ಣ ಪ್ರಮಾಣ ಯಾಕೆಂದ್ರೆ ಆವಾಗ ಹೆಚ್ಚು ಜನಗಳು ಬರ್ತಾ ಇರಲಿಲ್ಲ ಆದಾಯ ಕಡಿಮೆ ಇತ್ತು ಆದಾಯ ಕಡಿಮೆ ಆದಾಯ ಜಾಸ್ತಿ ಆದ ತಕ್ಷಣ ಅದು ಕೆಲವು ಕೆಲವು ಅದನ್ನು ಬದಲಾವಣೆಯನ್ನು ಒಂದೇ ಸಾರಿ ತರೋದಕ್ಕೂ ಸಾಧ್ಯ ಆಗೋದಿಲ್ಲ ನಮ್ಮ ತಂದೆಯವರು ಏನು ಹೇಳ್ತಾ ಇದ್ದರು ಅಂತಂದರೆ ಅತ್ಯಂತ ಹಿಂದಿನಿಂದ ಬಹುಶಃ ಕದಂಬರ ಕಾಲದಲ್ಲಿ ನಮ್ಮನ್ನು ಉತ್ತರದಿಂದ ತಂದಿರಲ್ಪಟ್ಟಿರಬಹುದು ಹೈಗುಂದ ಇವೆಲ್ಲ ಹವ್ಯಕರ ಗುಂದ ಅಂತ ಕರೆಸ್ಕೊಳ್ಳುವಂಥದ್ದು ಗುಂದ ಅಂದರೆ ಜಾಗ ಇರುವಂಥ ಪ್ರದೇಶ ಅದರಿಂದ ಆ ಸಂದರ್ಭದಲ್ಲಿ ಬಂದಂಥ ಕಾರಣದಿಂದ ಬ್ರಿಟಿಷರ ಕಾಲದಲ್ಲಿ ಇವೆಲ್ಲ ಅಸ್ತವ್ಯಸ್ತಗೊಂಡು ಆ ನಂತರದಲ್ಲಿ ಯಾವ ಆ ಗೋತ್ರದವರು ಇಬ್ಬರು ಯಾರು ಅದನ್ನು ನಡೆಸ್ಕೊಂಡು ಮುಂದೆ ಬಂದಿದ್ರು ಅವರು ನಡೆಸ್ಕೊಂಡು ಬರ್ತಾಯಿದ್ರು ಇವರಿಬ್ಬರ ಮಧ್ಯದಲ್ಲಿ ಏನಾದರೂ ವಿವಾದಗಳು ಉಂಟಾದಲ್ಲಿ ಯಾರಾದರೂ ಒಬ್ಬರನ್ನ ದೊಡ್ಡ ಜನ ಅಂತ ಅಂದ್ಕೊಂಡು ಅವ್ರನ್ನ ಕರೆದು ಕೇಳಿ ಅವರಿಂದ ರೀತಿ ನೀತಿಗಳನ್ನು ಸರಿ ಮಾಡಿಕೊಳ್ಳುವಂತಹದ್ದು ಈ ಎರಡು ಗೋತ್ರಗಳ ಮಧ್ಯದಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳು ಬಂದರೆ ಅಂತ ಆ ಪರಂಪರೆ ಇತ್ತಂತೆ ಸೊ ಆ ಕಾರಣದಿಂದ ಸರ್ವಾತಿಥ್ಯರು ಅಂತ ಕರೆಸ್ಕೊಳ್ಳುವಂತಹ ಸಭಾಹಿತರುವಂತಹ ಯಾವ ಹಳದಿಪುರದ ಹಳದಿಪುರದವರು ಇದ್ರು ಅವರ ಪೂರ್ವಜರನ್ನ ಕರೆದು ಕೇಳುವ ಒಂದು ಸಂಪ್ರದಾಯ ಇತ್ತ ಅಂತ ಕಾಣತ್ತೆ ಅವರು ಆವಾಗ ಆವಾಗ ಬಂದು ಇದನ್ನ ಬಗೆಹರಿಸಿ ಬಗೆ ಏನಾದರೂ ಇದ್ರೆ ಬಗೆಹರಿಸಿ ಅಥವಾ ಈ ಎರಡರನ್ನ ಮೇಳೈಸ್ಕೊಳ್ಳೋದಕ್ಕೆ ಒಂದು ಬೇಕಾಗ್ತಿತ್ತಲ್ಲ ಆ ಸಂದರ್ಭದಲ್ಲಿ ಅವ್ರನ್ನ ಆವಾಗ ಅದು ಕೊನೆಗೆ ಅದೇ ಬಲವಾಗಿ ಇದು ವೀಕ್ ಆಯಿತು ಆ ಕಾರಣದಿಂದ ಕೂಡ ಇವರ ಅರ್ಚಕ ಮತ್ತೆ ಇವರ ಮಧ್ಯದಲ್ಲಿ ಅವರು ಒಂದು ಟ್ರಸ್ಟ್ ಅಂತ ಮಾಡ್ಕೊಂಡಿರ್ತಾರೆ ಆವಾಗ ಸಹಜವಾಗಿ ಇಲ್ಲಿ ಆಸ್ತಿ ಅಥವಾ ಇಲ್ಲಿದು ವೈಯಕ್ತಿಕವಾಗಿ ಅಥವಾ ಇನ್ಯಾವುದೋ ಕಾರಣದಿಂದ ಬೇರೆಯ ರೀತಿ ಉಪಯೋಗಗಳನ್ನು ವ್ಯವಸ್ಥೆಗಳ ಬದಲಾವಣೆಗಳನ್ನು ಕಂಡಾಗ ಇದ್ದವರು ಸಹಿಸೋದಿಲ್ಲ ಈ ಕಾರಣದಿಂದ ಭಿನ್ನಾಭಿಪ್ರಾಯ ಉಂಟಾಗಿ ಕೊನೆಗೆ ಇಲ್ಲಿಗೆ ಬಂದು ನಿಂತಿದೆ ಅಂತ ಈಗ ಈಗ ಸದ್ಯ ಇಲ್ಲ ಆ ಸರ್ವಾತಿಥ್ಯರು ಮತ್ತೆ ಪುನಃ ಅವ್ರನ್ನ ಕೋರ್ಟೆ ತೀರ್ಮಾನ ಮಾಡಿ ಹೊರಗಡೆ ಅವ್ರನ್ನ ಹೊರಕ್ಕೆ ಕಳಿಸ್ಬಿಟ್ಟಿದೆ ಸೊ ಈಗ ಸದ್ಯಕ್ಕೆ ಮೇಲು ಉಸ್ತುವಾರಿ ದೇಖರೇಖೆಯನ್ನೆಲ್ಲ ನಮ್ಮ ಅಲ್ಲಿಯ ಆಡಳಿತ ನಮ್ಮ ಈ ಜಿಲ್ಲಾಧಿಕಾರಿಗಳ ಅಂಡರ್ನಲ್ಲಿ ಇದೆಲ್ಲ ನಡೀತದೆ ಅರ್ಚಕರು ತಮ್ಮ ವೃತ್ತಿಯನ್ನು ಯಾವ ಮೊದಲು ಯಾವ ತಮ್ಮ ಕರ್ತವ್ಯಗಳನ್ನು ಮಾಡಿಕೊಂಡು ಬರ್ತಾಯಿದ್ರೋ ಅದು ಕಂಟಿನ್ಯೂ ಆಗಿ ಮುಂದುವರೆಕೊಂಡು ಬರ್ತಾ ಇದೆ ಪೂಜಾ ವಿಧಾನಗಳಲ್ಲಿ ಯಾವ ಬದಲಾವಣೆಗಳು ಇಲ್ಲ ಈಗ ವ್ಯವಸ್ಥೆಗಳನ್ನೆಲ್ಲ ತುಂಬ ಚೆನ್ನಾಗಿ ಈಗ ಅಲ್ಲಿ ಪ್ರಸಾದ ವಿತರಣೆಯಲ್ಲಿ ಏನೋ ಒಂದು ವಿವಾದ ಆಗಿತ್ತಲ್ಲ ಅದು ಈಗೇನ ಸಾಮಾನ್ಯವಾಗಿ ಇಡಗುಂಜಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಯಾವ ಇದು ಹೆಚ್ಚಾಗಿ ನಡೆಯೋದಿಲ್ಲ ಅಥವಾ ನನ್ನ ಗಮನಕ್ಕೆ ಬಂದಿಲ್ಲದೆ ಇನ್ನು ಕೆಲವು ಸಾರಿ ತಪ್ಪು ಕಲ್ಪನೆಗಳಾಗಿರಬಹುದು ಅಲ್ಲಿ ಪ್ರಸಾದ ಇದೆಯಾ ಇದೆ ಇದೆ ಪ್ರಸಾದ ಭೋಜನದ ವ್ಯವಸ್ಥೆ ಅಲ್ವಾ ಹೌದು ಇದೆ ಇದೆ ಪ್ರಸಾದ ಭೋಜನದ ವ್ಯವಸ್ಥೆ ಇದೆ ಸಾಮಾನ್ಯವಾಗಿ ಎಲ್ಲ ಆಲಯಗಳಲ್ಲಿದ್ದಂತೆ ಇಡಗುಂಜಿಯಲ್ಲಿಯೂ ಪ್ರಸಾದ ಪ್ರಸಾದ ಭೋಜನದ ವ್ಯವಸ್ಥೆ ಇದ್ದಿರುತ್ತೆ ವಿಶೇಷವಾಗಿ ಅತ್ಯಂತ ಕೆಲವರಿಗೆ ಭಾವನಾತ್ಮಕವಾಗಿ ಅಥವಾ ಸ್ವಲ್ಪ ವ್ರತ ಆಚರಣೆಗಳನ್ನು ಆಚರಿಸಿಕೊಂಡು ಬಂದಂಥವರು ಒಂದೇ ಸಾರಿ ಹೊಸ ಬೇರೆ ಬೇರೆಯವರೊಟ್ಟಿಗೆ ಸೇರಿಕೊಂಡು ಅವರು ಒಂದೇ ಸಾರಿ ಬದಲಾವಣೆಯನ್ನು ತರೋದು ಕಷ್ಟ ಆದ್ದರಿಂದ ಪಂಕ್ತಿಯಲ್ಲಿ ಭಾವ ಅಂತ ಅನಿಸ್ಬಹುದು ಬೇರೆಯವರಿಗೆ ಆದರೆ ಮನಸ್ಸಿನ ಭಾವನೆಗಳು ಹಾಳಾಗಬಾರ್ದು ಅನ್ನೋ ದೃಷ್ಟಿಯಿಂದ ಅವರನ್ನು ಬೇರೆ ಕಡೆ ಕೂರಿಸ್ಕೊಂಡ್ರೆ ಅದು ಲೋಕವು ತಪ್ಪು ತಿಳ್ಕೊಳ್ಬಾರ್ದು ಅನ್ನೋದು ನನ್ನ ವೈಯಕ್ತಿಕ ಭಾವನೆ